ಅದರ ಅಡಿಯಲ್ಲಿ ಸಾಕಷ್ಟು ಕಾರ್ಯಕ್ರಮಗಳನ್ನು ಹಾಕೊಳ್ಳೋದಕ್ಕೆ ಅವಕಾಶನ ಮಾಡೋಣ. ಮೊದಲನೇದಾಗಿ ಓರಿಯೆಂಟೇಷನ್ ಪ್ರೋಗ್ರಾಮ್ಗಳು, ನೀವು ಕೋರ್ಸ್ಗೆ ಜಾಯಿನ್ ಆಗೋದ್ರಿಂದ ಹಿಡಿದು ವಿದ್ಯಾರ್ಥಿಗಳಿಗೆ ಓರಿಯೆಂಟ್ ಮಾಡೋದ್ರ ಜೊತೆಗೆ ಬೇರೆ ಬೇರೆ ಸ್ತರಗಳಲ್ಲಿ ಬೇರೆ ಬೇರೆ ಕೌಶಲ್ಯಗಳನ್ನ ಮತ್ತು ವಿಷಯ ವಸ್ತುಗಳನ್ನು ತಿಳಿಸ್ಕೊಡೋದಕ್ಕೆ ಏನೆಲ್ಲ ಅವಕಾಶಗಳಿವೆಯೋ ಬಿ ಎಡ್ ಅಲ್ಲಿ ಆ ಕರಿಕುಲಮ್ ಅಲ್ಲಿ ನೀಡಿರುವಂತಹ ಅಂಶಗಳನ್ನ ಓರಿಯೆಂಟ್ ಮಾಡೋದಕ್ಕೆ ನಮ್ಮ ಸಂಘದ ವತಿಯಿಂದಲೂ ಕೂಡ ನೀವು ಈಗ ಆಲ್ರೆಡಿ ರಿಸೋರ್ಸ್ ಪರ್ಸನ್ಗಳನ್ನು ಐಡೆಂಟಿಫೈ ಮಾಡಲಾಗ ನಮ್ಮ ಸ್ಪೆಷಲೈಸೇಷನ್ ತಗೊಂಡ್ಬಿಟ್ಟಿದ್ದೀವಿ. ಅಂದ್ರೆ ನಾವು ಯಾವ ವಿಷಯದಲ್ಲಿ ಮೇಲೆ ನಾನು ಮಾತನಾಡಬಲ್ಲೆ, ಯಾವ ಓರಿಯೆಂಟೇಷನ್ ನ ಕೊಡಬಲ್ಲೆ ಅನ್ನುವಂಥ ಅಂಶಗಳನ್ನು ನಾನೇ ಲಿಸ್ಟ್ ಮಾಡಿಕೊಟ್ರೆ ಅದಕ್ಕೆ ಪೂರಕವಾಗಿ ರೊಟೇಷನ್ ಬೇಸಿಕ್ಸ್ ಮೇಲೆ ಪ್ರತಿ ವರ್ಷವೂ ಬಳಸ್ಕೊಳ್ಳೋದಕ್ಕೆ ಸಹಾಯ ಬೇರೆ ಬೇರೆ ಕಾರ್ಯಕ್ರಮದಲ್ಲಿ. ಸೊ ಓರಿಯೆಂಟೇಷನ್ಸ್ ಗಳನ್ನ ಕೋರ್ಸ್ ರಿಲೇಟೆಡ್ ಆಗಿರಲಿ, ಸ್ಕಿಲ್ಸ್ ರಿಲೇಟೆಡ್ ಆಗಿರಲಿ ಮತ್ತು ಟೆಕ್ನಿಕ್ಸ್ ರಿಲೇಟೆಡ್ ಆಗಿರಲಿ, ಇತ್ತೀಚೆಗೆ ಐ ಸಿ ಟಿ ರಿಲೇಟೆಡ್ ಟೆಕ್ನಿಕ್ಸ್ ಗಳು ತುಂಬಾ ಬರ್ತಾ ಇದೆ. ಈಗ ಐ ಸಿ ಟಿ ಬೇಸ್ಡ್ ಲೆಸನ್ ಪ್ಲಾನ್ ಹ್ಯಾಕ್ ಮಾಡಬೇಕು, ಫೈವ್ ಬೇಸ್ಡ್ ಲೆಸನ್ ಪ್ಲಾನ್ ಹ್ಯಾಕ್ ಮಾಡಬೇಕು, ಕೌನ್ಸಿಲಿಂಗ್ ಅನ್ನ ಯಾಕೆ ಟೀಚಿಂಗ್ ಲರ್ನಿಂಗ್ ಪ್ರೊಸೆಸ್ ನ ಪಾರ್ಟ್ ಆಗಿ ಇಟ್ಕೋಬೇಕು ಅನ್ನುವಂತಹ ಸಾಕಷ್ಟು ಹೊಸ ಸಿದ್ಧಾಂತಗಳು ಬಂದಿರೋದ್ರಿಂದ ಅದಕ್ಕೆ ಪೂರಕವಾಗಿ ಯಾರಾದರೂ ಪ್ರೀತಿಯನ್ನು ಮುಂದೆ ತೋರಿದ್ರೆ ಅಂತವ್ರನ್ನ ಕರೆಸಿ ಓರಿಯೆಂಟೇಷನ್ ಮಾಡಿಸಿ. ಸೊ ಅದು ನಿಮ್ಗೆ ಈಸಿಯಾಗೂ ಸಿಗುವಂತಹ ಒಂದು ರಿಸೋರ್ಸ್ ಆಗುತ್ತೆ, ಜೊತೆಗೆ ಅದು ನೀವು ಅದರ ಪಾರ್ಟ್ ಆಗುತ್ತೆ ಮತ್ತು ಐ ಕೆ ಸಿ ಆಗಿದ್ದರೂ ಕಾಲೇಜಲ್ಲಿ ಇರೋದ್ರಿಂದ ಆ ಮೂರು ಸಮಾಗಮವನ್ನು ಮಾಡೋದ್ರಿಂದ ಮೂರು ಕಾರ್ಯಕ್ರಮಗಳನ್ನ ಆದಾಗ ಇದು ಒಂದು. ಎರಡನೇದು ಸ್ಪೆಷಲ್ ಲೆಕ್ಚರ್ಸ್, ಬೇರೆ ಬೇರೆ ಈವೆಂಟ್ಸ್ಗಳಲ್ಲಿ ಮತ್ತೆ ಬೇರೆ ಬೇರೆ ವಿಷಯ ವಸ್ತು ಆಧಾರದ ಬಗ್ಗೆ ಸ್ಪೆಷಲ್ ಲೆಕ್ಚರ್ಸ್ಗಳನ್ನ ನಿಮ್ಮ ಈ ಭಾಗದಲ್ಲಿ ಇರುವಂತಹ ಹತ್ತಿರ ಇರುವಂತಹ ಶಿಕ್ಷಕರು ಅಥವಾ ರಿಸೋರ್ಸ್ ಪರ್ಸನ್ ಸಿಕ್ಕರೆ ದಟ್ ಈಸ್ ವೆಲ್ ಅಂಡ್ ಗುಡ್. ಇಲ್ಲ ನಾವೆಲ್ಲ ದೂರ ಇರ್ತೀವಿ ಅನ್ಕೊಳ್ಳಿ, 300 ಕಿಲೋಮೀಟರ್ ಇರ್ತೀವಿ, ಬಟ್ ಇಶ್ಯೂ ನನಗೆ ಇಷ್ಟ ಇಲ್ಲ ಮಾತಾಡೋದಕ್ಕೆ ಸ್ಪೆಷಲ್, ನಾನು ಬರ್ತೀನಿ ಅಂತ ಅನ್ಕೊಂಡ್ರೆ ನಮ್ಮ ಮಾಡಿಸುವಂತ ಅವಕಾಶಗಳ. ಸೊ ಹಾಗಾಗಿ ಸ್ಪೆಷಲ್ ಲೆಕ್ಚರ್ಸ್ಗಳು ಅದು ಸ್ಪೆಷಲ್ ಥೀಮ್ ಬೇಸ್ ಮೇಲೆ ಇರ್ಬೋದು, ಇಶ್ಯೂ ಬೇಸ್ ಮೇಲೆ ಇರ್ಬೋದು, ಜನರಲ್ ಬಿ ಎಡ್ ಕೋರ್ಸ್ ಮೇಲೆ ಕೂಡ ಇರೋದಕ್ಕೆ ಸಾಧ್ಯತೆ ಇದೆ. ಆಮೇಲೆ ಪ್ಲೇಸ್ಮೆಂಟ್ ಈಸ್ ವೆರಿ ಇಂಪಾರ್ಟೆಂಟ್ ರೆಕಾರ್ಡ್ ಫಾರ್ ಇನ್ ದಾಟ್. ನಾವು ಬರೀ ಪಾಠ ಮಾಡ್ತೀವಿ, ತುಂಬ ಜನ ರಿಸಲ್ಟ್ ಬಂದಿದ್ದರೆ ಸಾಕಾಗಲ್ಲ ಅಂತ ಹೇಳುತ್ತೆ, ನೀವು ನಿಮ್ಮ ಸಂಸ್ಥೆಯಿಂದ ಎಷ್ಟು ಜನ ವಿದ್ಯಾರ್ಥಿಗಳಿಗೆ ಪ್ಲೇಸ್ಮೆಂಟ್ ಮಾಡ್ತಾ ಇದ್ದೀರಾ ಅನ್ನೋ ರೆಕಾರ್ಡ್ ಕೂಡ ನ್ಯಾಕ್ ಕ್ರೈಟೀರಿಯಾಗೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ಈಗಾಗಲೇ ಸಾಕಷ್ಟು ಜನ ನಿಮ್ಮ ವಿದ್ಯಾರ್ಥಿಗಳು ಈಗ ವಿದ್ಯಾರ್ಥಿಗಳಿಗೆ ಏನಾದರೂ ಪ್ಲೇಸ್ಮೆಂಟ್ ಕೊಡೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋ ಒಂದು ಚಿಂತನೆ ಮಾಡ್ತೇವೆ. ಆ ಕಾರ್ಯಕ್ರಮವನ್ನು ಮಾಡಬೇಕು ಕಾಲದಲ್ಲಿ ಮಾಡ್ಕೊಂಡು ಎಲ್ಲ ವಿದ್ಯಾರ್ಥಿಗಳಿಗೆ ಮಾಡಿದಾಗ ಈ ತರ ಪ್ಲೇಸ್ಮೆಂಟ್ಸ್ಗಳು ಅಲ್ಲೂ ಒಂಚೂರು ಶಬ್ದ ಮಾಡಬಾರ್ದು. ಅದ್ರ ಜೊತೆಗೆ ಸುತ್ತಮುತ್ತಲಿರುವಂತಹ ಕಾಲೇಜುಗಳು ಶಾಲೆಗಳಲ್ಲಿ ಬೇಕಾಗುವಂತಹ ಶಿಕ್ಷಕರನ್ನು ಕೂಡ ಇಲ್ಲೇ ಇಂಪ್ರೂವ್ ಮಾಡಿ ಪ್ಲೇಸ್ಮೆಂಟ್ ಮಾಡ್ತಾರೆ. ಯಾಕೆ ಎಂಜಿನಿಯರಿಂಗ್ ಕಾಲೇಜಲ್ಲಿ ನಾಲ್ಕನೇ ಐದನೇ ಸೆಮಿಸ್ಟರ್ ಇದ್ದಾಗಲೇ ಅವರಿಗೆ ಪ್ಯಾಕೇಜ್ ಅಂತ ಮಾಡಿಕೊಂಡು ನೆಕ್ಸ್ಟ್ ನಿಮ್ ಕಂಪ್ಲೀಟ್ ಆದ್ಮೇಲೆ ನೆಕ್ಸ್ಟ್ ಅವ್ರು ಜಾಯ್ನ್ ಆಗಿ ಅಂತ ಆಡೋದು. ಈ ತರದ ಪ್ಲೇಸ್ಮೆಂಟ್ಗಳು ಆಗೋ ಆಟದಲ್ಲೂ ಪ್ರಯತ್ನ ಮಾಡಬಹುದು, ಸಪೋರ್ಟ್ ಮಾಡ್ತೀವಿ. ಜೊತೆಗೆ ಕಾನ್ಫರೆನ್ಸ್ ಸೆಮಿನಾರ್ಗಳು ಅಟ್ಲೀಸ್ಟ್ ವರ್ಷದಲ್ಲಿ, ನಾನು ವರ್ಷಕ್ಕೆ ಹೋಗಲ್ಲ ಸೆಮಿಸ್ಟರ್ ಒಂದಾದ್ರೂ ಪ್ಲಾನ್ ಮಾಡಬೇಕು, ಒಂದು ವರ್ಷ ತುಂಬ ಆಗುತ್ತೆ. ಸೊ ನೋಡಿ ಯಾವ ಸಿಚುವೇಶನ್ ಬೇಸ್ ಮೇಲೆ ಕೆಲವೊಂದು ಕಾರ್ಯಕ್ರಮಗಳನ್ನ ಮರ್ಜ್ ಮಾಡೋದು ಸಾಧ್ಯ ಇದೆ ಅಂತ ಒಂದು ಮಾರ್ನಿಂಗ್ ಇಂದ ಆಫ್ಟರ್ನೂನ್ ಸೆಷನ್ ತನಕ ಒಂದು ಕಾನ್ಫರೆನ್ಸ್ ಅಲ್ಲಿ ಮಾಡಿ ಅದಾದ್ಮೇಲೆ ನನಗೆ ಪ್ರಾಕ್ಟಿಕಲ್ ಆಕ್ಟಿವಿಟೀಸ್ ಗಳನ್ನ ಇಂಪ್ಲಿಮೆಂಟ್ ಮಾಡೋದು. ಸೊ ಆ ಥರದ ವರ್ಕ್ಶಾಪ್ ಕಾನ್ಫರೆನ್ಸ್ ಈ ಥರದಲ್ಲಿ ಮಾಡೋದಕ್ಕೂ ಕೂಡ ಅವಕಾಶ ಇರುತ್ತೆ, ಅದನ್ನು ಮಾಡ್ಬೋದು. ಜೊತೆಗೆ ಎಕ್ಸ್ಟೆನ್ಷನ್ ಆಕ್ಟಿವಿಟೀಸ್ಗಳಿಗೆ ಸಾಕಷ್ಟು ಪಾಯಿಂಟ್ಸ್ಗಳಿದೆ. ಅಂದರೆ ಈಗ ಸೋಷಿಯಲ್ ಸರ್ವಿಸ್ ರಿಲೇಟೆಡ್ ಆಗಿ ನಾವೇನು ಮಾಡ್ತಾ ಇದ್ದೀವಿ ಆಗಿರಲಿ ಅಥವಾ ವಿಶೇಷವಾಗಿ ಯಾವುದಾದ್ರೂ ಶಾಲೆಗಳಿಗೆ ಹೋಗಿ ಅಲ್ಲಿರುವಂಥ ವೀಕ್ ಮಕ್ಕಳನ್ನ ಆಯ್ಕೆ ಮಾಡಿಕೊಂಡು ಆ ಮಕ್ಕಳಿಗೆ ನಮ್ಮ ಬಿ ಎಡ್ ವಿದ್ಯಾರ್ಥಿಗಳಿಂದ ಟ್ರೈನಿಂಗ್ ಕೊಡಿಸೋದು. ಯಾವುದೋ ಸ್ಪೆಷಲ್ ಕಾನ್ಸೆಪ್ಟ್ ಅರ್ಥ ಆಗ್ತಾ ಇಲ್ಲ ಅಂದಾಗ ಆ ಕಾನ್ಸೆಪ್ಟನ್ನೇ ಅರ್ಥ ಮಾಡಿಸೋವಾಗಿ ನಾವು ಪಾಠ ಮಾಡೋದು. ಈ ಥರದ ಆಕ್ಟಿವಿಟೀಸ್ಗಳು ಮಾಡೋದು ಅಲುಮಿನಿಯಂ ಅಸೋಸಿಯೇಷನ್ ಸಾಧ್ಯತೆ ಇದೆ. ಜೊತೆಗೆ ಪಬ್ಲಿಕೇಷನ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ನ್ಯಾಕ್. ನಾವು ಏನನ್ನ ಮಾಡ್ತಾ ಇದ್ದೀವಿ ಮತ್ತು ಇರುವಂತಹ ರಿಸೋರ್ಸನ್ನು ಬೇರೆ ಬೇರೆ ವಿದ್ಯಾರ್ಥಿಗಳಿಗೆ ಮತ್ತು ಸಮುದಾಯಕ್ಕೆ ಹ್ಯಾಕ್ ಹಚ್ಚುತ್ತಾ ಇದ್ದೀವಿ ಪಬ್ಲಿಕೇಷನ್ ಮುಖಾಂತರ ಅಂತ ಮುಖ್ಯ ಆಗುತ್ತೆ. ಹಾಗಾಗಿ ನ್ಯಾಕ್ ಏನು ಹೇಳ್ತಾ ಇದೆ ಅಂದರೆ ಎವ್ರಿ ಹೈಯರ್ ಎಜುಕೇಷನ್ ಮಿನಿಸ್ಟರ್ ಮಾಡಿಸಿದ ಜರ್ನಲ್ ಅಂತ ಹೇಳ್ತೀವಿ, ಅಟ್ಲೀಸ್ಟ್ ಜರ್ನಲ್ ಹೋಗಬೇಕು. ನಾವು ಬೇಡಪ್ಪ ಆಮೇಲೆ ತಗೋತೀನಿ ಆಮೇಲೆ ತಗೋತೀನಿ. ಜೊತೆಗೆ ನ್ಯೂಸ್ ಲೆಟರ್ ಏನಾದರೂ ಮಾಡೋದಾಗುತ್ತೆ, ನ್ಯೂಸ್ ಲೆಟರ್ ಮಾಡ್ತಾರೆ. ಸೊ ಅದನ್ನು ನೀವು ಮಂತ್ರಿ ಅಲ್ಲಿ ಪರಿಕಲ್ಪನೆಗಳ ಬಗ್ಗೆ ಇಶ್ಯೂಸ್ಗಳ ಬಗ್ಗೆ ಹಾಕಿದ್ರೆ ವಿದ್ಯಾರ್ಥಿಗಳು ಅದನ್ನ ಓದ್ಕೊಳ್ಳೋಕೆ ಅವಕಾಶ ಆಗುತ್ತೆ. ಜೊತೆಗೆ ಅದನ್ನು ಆನ್ಲೈನಲ್ಲಿ ನಿಮ್ಮ ವೆಬ್ಸೈಟ್ ಇಡೀ ದೇಶದ
ಜಗತ್ತಿನಾದ್ಯಂತ ಪ್ರಪಂಚದಾದ್ಯಂತ ಯಾರು ಬೇಕಾದ್ರೂ ಬ್ಯಾಂಕ್ ಕೂಡ ಏನ್ ಮಾಡ್ತಾ ಇದೆ ಈಗ ಅಂದ್ರೆ ಡೈರೆಕ್ಟ್ ಆಗಿ ಅವರು ಇನ್ಸ್ಟಿಟ್ಯೂಷನ್ ವಿಸಿಟ್ ಮಾಡ್ತಾ ಇಲ್ಲ. ಬ್ಯಾಂಕ್ ಫಸ್ಟ್ಗೆ 70% ಆಫ್ ಅಸೆಸ್ಮೆಂಟ್ ದೇ ಡೂ ಇಟ್ ಆನ್ಲೈನ್. ಅದೆಲ್ಲ ವೆರಿಫೈ ಮಾಡಿ ಸ್ಕೋರ್ ಇಂದ ಹಾಕೊಂಡು ಆಮೇಲೆ ಫಿಸಿಕಲ್ ವೆರಿಫಿಕೇಶನ್. ಹಾಗಾಗಿ ಈ ಯಾವ ರೀತಿಯಾಗಿದೆ ದಿನ ಅಂದ್ರೆ ನಾವು ಏನೆಲ್ಲ ಕಾರ್ಯಕ್ರಮ ಮಾಡ್ತೀವೋ ಅದನ್ನ ಡಿಜಿಟಲ್ ಫಾರ್ಮ್ ಅಲ್ಲಿ ಪ್ರೆಸೆಂಟ್ ಮಾಡೋದು ಬಹಳ ಮುಖ್ಯ. ನಾವು ಬರೀ ಆಫೀಸ್ जो ये वीडियो मुखातर मैगजी मुखातर इन मुखातर अद्वान वेबसाइट रेपॉजिटरी आगे विद्यार्थी अटलीस्ट नम विद्यार्थी नम वेबसाइट ಬೆಳವಣಿಗೆ ಪದ್ಧತಿ ಆಗುತ್ತೆ. ಸೊ ಹಾಗಾಗಿ ಈ ಎಲ್ಲ ಕಾರ್ಯಕ್ರಮಗಳನ್ನು ನಾವು ಮಾಡ್ಕೋಬಹುದು ಅಂತ ಅನಿಸುತ್ತೆ.
ಫಾರ್ ಫಾರ್ ದಟ್ ಅಂಡ್ ಒಂದು ಇನ್ನೊಂದು ಇಂಪಾರ್ಟೆಂಟ್ ಅಂಶ ಏನು ಅಂತಂದ್ರೆ ಹೀಗಾಗಿದ್ರು ಎಲ್ಲರೂ ಸೇರಿದ್ದೀವಿ ಅಷ್ಟು ಜನ ಸೇರಿದ್ರು ಒಂದಿಷ್ಟು ಜನ ಅಂತೂ ಸೇರಿದ್ದೀವಿ ಈ ಕಾರ್ಯಕ್ರಮ ಮಾಡಲೇಬೇಕು ಅನ್ನುವಂತಹ ಮನಸ್ಥಿತಿಯಲ್ಲಿ ನಾವಿದ್ದೀವಿ ಸೊ ಐ ಆಮ್ ನನ್ನ ಕಡೆಯಿಂದ ಮತ್ತು ನನ್ನ ಏನು 9 ಜನ ಸ್ನೇಹಿತರಿದ್ರು ಅವ್ರ ಕಡೆಯಿಂದ ನಾವೇನು ಯೋಚನೆ ಮಾಡಿದ್ದೀವಿ ಅಂದ್ರೆ ಕೆಲವೊಂದು ನಮ್ಮ ಬೇರೆ ವಿದ್ಯಾರ್ಥಿಗಳು ಸ್ನೇಹಿತರ ಜೊತೆ ಮಾತಾಡಿದಾಗ ಈ ಫೆಬ್ರವರಿ 12 ಸೊ ಅಟ್ ಲೀಸ್ಟ್ ವೈ ಕಾಂಟ್ ವಿ ಹ್ಯಾವ್ ಎ ಪ್ರೋಗ್ರಾಮ್ ತೀರಾ ಇರಲಿ ಅಂದ್ರೂ ಒಂದು ಮಾರ್ಚ್ ಲಾಸ್ಟ್ ವೀಕ್ ತನಕ ಯಾಕೆ ಹಾಕೋಬಾರ್ದು ಅನ್ನೋದು ಒಂದು ಪ್ರಶ್ನೆ ನಾವು ಯೋಚನೆ ಮಾಡ್ಬೇಕು ಮಾರ್ಚ್ ಲಾಸ್ಟ್ ವೀಕ್ ಅಲ್ಲಿ ಒಂದು ನ್ಯಾಷನಲ್ ಈವೆಂಟ್ ಅನ್ನ ಹಾಕೊಂಡ್ರೆ ಅದಕ್ಕೆ ಬೇಕಾಗಿರುವಂತಹ ಬ್ರೋಷರ್ ಸರ್ಕ್ಯುಲೇಷನ್ ಮಾಡೋದು ಪೇಪರ್ಗಳಿಗೆ ಇನ್ವಿಟೇಷನ್ ಕಳ್ಕೊಂಡು ಅದೆಲ್ಲ ಜವಾಬ್ದಾರಿ ನಾನು ತಗೊಂಡಿದ್ದೀನಿ ಯಾಕಂದ್ರೆ ಯೂನಿವರ್ಸಿಟಿ ಸೆಟಪ್ ಅಲ್ಲಿ ವಿ ಡೂ ಇಟ್ ಬಟ್ ನ್ಯಾಚುರಲಿ ನಾಟ್ ಎ ಬಿಗ್ ಥಿಂಗ್ ಫಾರ್ ಅಸ್ ಅಂಡ್ ಅಟ್ ಲೀಸ್ಟ್ ಒಂದು ಒಳ್ಳೆ ಥೀಮ್ ಮೇಲೆ ಎನ್ ಇ ಪಿ ಬಂದಿದೆ ಅಥವಾ ಹೊಸ ಟೀಚಿಂಗ್ ಲರ್ನಿಂಗ್ ಮೆಥಡಾಲಜೀಸ್ ಬಂದಿವೆ ಅದ್ರ ಮೇಲೆ ಚರ್ಚೆ ಥೀಮ್ಸ್ ಮೇಲೆ ನಾವು ಪೇಪರ್ ಬಗ್ಗೆ ಕೊಟ್ರೆ ಉಳಿದ ಆಡಿಯನ್ಸ್ ಆಗಿದ್ರು ಇರುತ್ತೆ ಒಂದು ಈವೆಂಟ್ ಅಂತ ಶುರು ಮಾಡಿದ್ರೆ ನಾವು ಮತ್ತೆ ಆ ದಿನ ಸೇರ್ಕೊಂಡು ನೆಕ್ಸ್ಟ್ ಇನ್ನೇನು ಪ್ರೋಗ್ರಾಮ್ ಮಾಡಬೇಕು ಅನ್ನೋ ಚರ್ಚೆಯನ್ನು ಅವತ್ತೇ ಮಾಡ್ತಿದ್ರೆ ಅವತ್ತು ಮಾತ್ರ ಈ ಥರ ಸೀರೀಸ್ ಆಗಿ ಆಕ್ಟಿವಿಟೀಸ್ ಮಾಡೋಕೆ ಹೋಗುತ್ತೆ ಇಲ್ಲಾಂದ್ರೆ ಮತ್ತೆ ಒಂದು ಬ್ರೇಕ್ ತೊಗೊಂಡ್ಬಿಟ್ರೆ ಅಂದರೆ ಇಟ್ ಟೇಕ್ಸ್ ಮೋರ್ ಟೈಮ್ ಸೊ ಹಾಗಾಗಿ ಬ್ರೇಕ್ ತೊಗೊಳ್ಳೋದು ಬೇಡ ಆಗಿದ್ರು ಕಾದಿದೆ ಈಗ ಮಾಡಬೇಕು ಅನ್ನೋಂಥ ಮನಸ್ಥಿತಿಯಲ್ಲಿದ್ದೀವಿ ಸೊ ವಿ ಕ್ಯಾನ್ ಡಿಸೈಡ್ ದ ಡೇಟ್ ಅಟ್ಲೀಸ್ಟ್ 28, 29, 30, 31 ನಾಲ್ಕು ದಿನ ಇದೆ ಮಾರ್ಚ್ ಆ ನಾಲ್ಕು ದಿನದಲ್ಲಿ ಒಂದು ದಿನ ಯಾವಾಗ ನಡ್ಕೋಬೋದು ಅಂತ ಮಾಡಿದ್ರೆ ಒಂದು 45 ದಿನ ಟೈಮ್ ಸಿಗುತ್ತೆ 45 ದಿನ ಟೈಮ್ ಸಿಗುತ್ತೆ ಪಬ್ಲಿಕೇಶನ್ಗೆ ಟೈಮ್ ಬೇಕಷ್ಟೇ ಬರೀ ಪೇಪರ್ ಪ್ರೆಸೆಂಟೇಷನ್ಸ್ ಕವರ್ ಮಾಡೋದಕ್ಕೆ ಟೈಮ್ ಬೇಕಾಗಿಲ್ಲ ಬ್ರೋಷರ್ ಒಂದು 4-5 ದಿನದಲ್ಲಿ ಬ್ರೋಷರ್ ರೆಡಿ ಆಗುತ್ತೆ ಮಿನಿಮಮ್ ಫೀ ಇಡೋಣ ನಮ್ಮ ಕಡೆಯಿಂದ ನಮ್ಮ ವಿದ್ಯಾರ್ಥಿಗಳ ಕಡೆಯಿಂದ ಸಾಕಷ್ಟು ಪೇಪರ್ಸ್ ಬರೆಸ್ತೇವೆ ಅದಕ್ಕೆ ಗ್ಯಾರಂಟಿ ನಾವು ಕೊಡ್ತೇವೆ ಸೊ ನಾವು ಬರ್ತೇವೆ ಜೊತೆಗೆ ಇಲ್ಲಿ ಮತ್ತು ಒಳ್ಳೆ ಪ್ರೋಗ್ರಾಮನ್ನು ಮಾಡೋಣ ಅನ್ನೋ ಭಾವನೆ ನಮ್ಮ ಕಡೆಯಿಂದ ನಮಗೆ ಅನಿಸ್ತಾ ಇದೆ ಫೀಲ್ ಓಕೆ ಆಲ್ ದ ಡಿಗ್ನಿಫೈಡ್ ಟೀಚರ್ಸ್ ಅಂಡ್ ಅಲುಮ್ನಿ ಮೆಂಬರ್ಸ್ ಹೂ ಅಂತ ಅಂದರೆ ಯು ಡಿಸೈಡ್ ಡೇಟ್ ನಾವು ಇಟ್ ಸೆಲ್ಫ್ ನಾಳೆಯಿಂದಲೇ ಕೆಲಸ ಶುರು ಅಟ್ಲೀಸ್ಟ್ ಒಂದು ಬಿಗಿನಿಂಗ್ ಆಗಿಬಿಡಲಿ ಅಂತ ಅದಾದಮೇಲೆ ನಮ್ಗೆ ಗೊತ್ತಾಗುತ್ತೆ ವಾಟ್ ಬೆಸ್ಟ್ ವಿ ಕ್ಯಾನ್ ಡೂ ಅಂತ ದಟ್ ಈಸ್ ನಾಟ್ ಮೈ ಇಂಟೆನ್ಷನ್ ಸೊ ವಿತ್ ದೀಸ್ ಆಲ್ ದ ಆಕ್ಟಿವಿಟೀಸ್ ಇನ್ನೂ ಏನಾದರೂ ಮಾಡ್ಬೋದು ಅಂತ ಅನ್ಸಿದ್ರೆ ಸಾಕಷ್ಟು ಅವಕಾಶಗಳಿವೆ ಅವ್ರು ತಾವು ಕೂಡ ಗಮನಿಸ್ತಾರೆ